ಎಲ್ರಿಗೂ ನಮಸ್ಕಾರ ಗೆಳೆಯರೇ. ಇವತ್ತು ನಾವು ಹಾಸನ ಜಿಲ್ಲೆಯ ಚಂದ್ರಪಟ್ಟಣ ತಾಲೂಕಿನ ಬಾಗೂರು ಹೋಬಳಿಯ ಬಿದ್ರೆ ಗ್ರಾಮದಲ್ಲಿದ್ದೇವೆ. ಬಿದ್ರೆ ಗ್ರಾಮದಲ್ಲಿ ನಮಗೆ ಕಲಿದೇವರ ದೇವಾಲಯವಿದೆ. ಕಲಿದೇವರ ದೇವಾಲಯದ ಹೊರಗಡೆ ನಮಗೊಂದು ಶಾಸನವಿದೆ. ಇದು ಇದರ ಕಾಲಮಾನ ಬಂದ್ಬಿಟ್ಟು ಆ ಕಾಲಮಾನದಲ್ಲಿ ರಾಜರಾಗಿದ್ದವರು ಹೊಯ್ಸಳರ ರಾಜ ವಿಷ್ಣುವರ್ಧನನ ಮಗ ನಾರಸಿಂಹ. ಈ ಶಾಸನದ ಮಾಹಿತಿ ಬಗ್ಗೆ ಹೇಳಬೇಕಾದ್ರೆ ಈ ಶಾಸನದ ಪಾಠದಲ್ಲಿ ನಮಗೆ ಈ ದೇವಸ್ಥಾನದ ನಿರ್ಮಾಣದ ಬಗ್ಗೆ, ಈ ದೇವಸ್ಥಾನದ ಅರ್ಚಕರ ನೈವೇದ್ಯಕ್ಕೆಂದು ದಾನ ಬಿಟ್ಟಿದ ಜಾಗದ ಬಗ್ಗೆ ಮಾಹಿತಿ ಸಿಗುತ್ತೆ. ಅದರ ಪೂರ್ಣ ಪಾಠವನ್ನು ನಾನು ಇಲ್ಲಿ ಬರೆದಿಟ್ಕೊಂಡಿದ್ದೀನಿ. ಈ ಶಾಸನ ಒಂದು ಪ್ರಕಟಿತ ಶಾಸನವಾಗಿದೆ. ಬಿ ಎಲ್ ರೈಸ್ ಅವರು ಪ್ರಕಟಿಸಿರುವ ಎಪಿಗ್ರಫಿಯ ಕರ್ನಾಟಕ ಹಾಸನ ಸಂಪುಟದಲ್ಲಿ ಈ ಶಾಸನದ ಪೂರ್ಣ ಪಾಠ ಸಿಗುತ್ತೇನೆ. ಈ ಶಾಸನದ ಕಾಲ ಬಂದ್ಬಿಟ್ಟು 1165. ಶಾಸನದ ಪಾಠದ ಬಗ್ಗೆ ಹೇಳಬೇಕಾದ್ರೆ ಮೊದಲನೇ ಸಾಲಿನಲ್ಲಿ ಶಿವಸ್ತುತಿಯಾಗಿದೆ. ನಂತರ ಕಲಿದೇವರ ದೇವಾಲಯವನ್ನು ಕೈಲಾಸ ಪರ್ವತಕ್ಕೆ ಹೋಲಿಸಿದ್ದಾರೆ. ಕೈಲಾಸ ಪರ್ವತವನ್ನೇ ದರಗೆ ತಂದಂತಿದೆ, ಎಂತಹ ವಿಚಿತ್ರವೋ ಬಿದಿರೆಯ ಕಲಿದೇವರ ದೇವಾಲಯ ಅಂತ ಹೊಗಳಿದ್ದಾರೆ. ಅದಾದ ನಂತರ ಹೊಯ್ಸಳ ವಂಶದ ರಾಜಕೀರ್ತಿಯ ಬಗ್ಗೆ ಹೊಗಳಿದ್ದಾರೆ. ಎಂದಿನಂತೆ ಶಾಸಕಾಪುರದಲ್ಲಿ ಸಳ ಎಂಬ ವೀರನು ಹುಲಿಯನ್ನು ಕೊಂದು ಹೊಯ್ಸಳ ವಂಶ ಎಂದು ಹೆಸರಾಯಿತು ಅಂತ ಎಲ್ಲ ಶಾಸನಗಳಲ್ಲೂ ಉಲ್ಲೇಖವಾಗಿರುವಂತೆ ಈ ಶಾಸನದಲ್ಲೂ ಹೇಳಿದ್ದಾರೆ. ಅದರ ನಂತರ ಬೆಳ್ಳಪ್ಪ ನಾಯಕರ ವಂಶದ ಕೀರ್ತಿಯ ಬಗ್ಗೆ ಹೇಳಿದ್ದಾರೆ. ಮಾಹಿತಿ ಬಗ್ಗೆ ಹೇಳಬೇಕಾದ್ರೆ ಚಾಲುಕ್ಯ ರಾಜನ ರಾಜಧಾನಿಯೊಳಗೆ ಚಾಲುಕ್ಯ ರಾಜನ ಅಂಗರಕ್ಷಕರಾಗಿದ್ದವರು ಕೇತನಾಯಕ. ಅವರ ಕೀರ್ತಿ ಮತ್ತು ಪುಣ್ಯ ಅಪಾರವಾದದ್ದು. ಅಂತಹ ಕೇತನಾಯಕರ ಅರ್ಧಾಂಗಿ ಅರ್ಧಾಂಗ ಲಕ್ಷ್ಮಿ ಎನಿಸಿದವರು ಚಂಕಣವೇ ನಾಯಕಿತಿ. ಅವರಿಗೆ ಹುಟ್ಟಿದವರು ದೇವಣ್ಣ ನಾಯಕ, ಬೊಮ್ಮಯ್ಯ ನಾಯಕ, ಮೈಲಯ್ಯ ನಾಯಕ. ಇಂತಹ ಸಹೋದರರ ಜೊತೆ ಉಡಹುಟ್ಟಿದವರು ಸಮಸ್ತ ಗುಣಸಂಪನ್ನನಾದ ಬೆಳ್ಳಪ್ಪ ನಾಯಕರು. ಅಂದರೆ ಇಲ್ಲಿ ಉಳಿದ ಮೂರು ಅಣ್ಣ ತಮ್ಮಂದಿರಿಗಿಂತ ಹೆಚ್ಚು ಗುಣಸಂಪನ್ನನಾದವರು ಬೆಳ್ಳಪ್ಪ ನಾಯಕರು ಅಂತ ಇಲ್ಲಿ ಕೊಂಡಾಡಿದ್ದಾರೆ. ಅಂದರೆ ಅವರ ನಡೆ ನುಡಿಯ ಬಗ್ಗೆನೂ ಇಲ್ಲಿ ನಮಗೆ ಮಾಹಿತಿ ಸಿಗುತ್ತೆ. ಅವರು ನಡೆದರೆ ದೇವಾಲಯಕ್ಕೆ ಹೋದಂತೆ, ನುಡಿದರೆ ಶಿವಾಯ ಎಂಬಂತೆ ಇತ್ತು. ಅವರ ಪರಮ ದೃಢ ಭಕ್ತರಾಗಿದ್ದರು. ದೃಢ ಎಂದರೆ ನಮಗೆ ಶಿವ ಅಂತೂ ಗೊತ್ತಾಗುತ್ತೆ. ಅವರು ಸಕಲ ಶಾಸ್ತ್ರ ಪರಿಣಿತರು. ಶ್ರೀಲಕ್ಷ್ಮಿ, ವಿಜಯಲಕ್ಷ್ಮಿ, ಜಯಲಕ್ಷ್ಮಿ ತನ್ನಲ್ಲಿ ಇರಿಸಿದವರು, ತನ್ನಲ್ಲಿ ಇರಿಸಿಕೊಂಡವರು ಎಂತೂ ಮಾಹಿತಿ ಸಿಗುತ್ತೆ. ಆ ಕಾಲಮಾನದಲ್ಲಿ ಹೊಯ್ಸಳ ರಾಜಧಾನಿಯಾದ ದ್ವಾರಾವತಿಯಲ್ಲಿ ನರಸಿಂಹರು ರಾಜವಾಳುವಾಗ ಬೆಳ್ಳಪ್ಪ ನಾಯಕರ ಶೌರ್ಯ ಮತ್ತು ಉದತ್ತ ಮನಸ್ಸಿನಿಂದ ಪುಣ್ಯ ಸೇವೆ ಮಾಡುವುದನ್ನು ಗಮನಿಸಿ ರಾಜ ನರಸಿಂಹರು ಅವರ ಗುಣವನ್ನು ಮೆಚ್ಚಿ ಇಡೀ ದೇಶದ ಆರ್ಥಿಕತೆಯ ಮೂಲವಾದ ಭಂಡಾರವನ್ನು ನೋಡಿಕೊಳ್ಳುವುದಕ್ಕೆ ಉಸ್ತುವಾರಿ ವಹಿಸ್ತಾರೆ. ಅದರ ನಂತರ ಬೆಳ್ಳಪ್ಪ ನಾಯಕರನ್ನು ಹೊಗಳಿಕೆ ಪ್ರಸಿದ್ಧಿತನವನ್ನು ಇಲ್ಲಿ ಹೊಗಳಿದ್ದಾರೆ. ಇಂತಹ ಬೆಳ್ಳಪ್ಪ ನಾಯಕರ ಅರ್ಧಾಂಗಿ ಲಕ್ಷ್ಮಿ ಎನಿಸಿದವರು ಉಲ್ಲವೆ ನಾಯಕಿತಿ. ಈ ದಂಪತಿಗಳ ಮಕ್ಕಳು ಕಿರಿಯ ಕೇತನಾಯಕ ಮತ್ತು ಮಲ್ಲಯ್ಯ ನಾಯಕರು. ಅವರ ಎರಡನೇ ಪತ್ನಿ ದಕ್ಷಿಣ ಗಂಗೆ ಎಂದು ಪ್ರಸಿದ್ಧವಾದ ತುಂಗಭದ್ರಾ ನಾಮಾಂಕಿತ ಚಂಗವ್ಯ ನಾಯಕಿತಿ. ಈ ದಂಪತಿಯ ಮಕ್ಕಳು ದೇವಣ್ಣ, ಬೊಕ್ಕಣ್ಣ ಮತ್ತು ಗೌರಲಾದೇವಿ. ಇಲ್ಲಿ ಗೌರಲಾದೇವಿಯ ಬಗ್ಗೆ ಹೆಚ್ಚು ವರ್ಣನೆ ಮಾಡಿದ್ದಾರೆ. ಅದರ ಪಾಠವನ್ನು ನಾನು ಇಲ್ಲಿ ಬರೆದಿಟ್ಕೊಂಡಿದ್ದೀನಿ. ಬಡವರಿಗೆ ಕಲ್ಪವೃಕ್ಷ, ವಿದರ್ ಆಡಿಸಿದವರಿಗೆ ರತ್ನದ ಅಗರವಂ. ಇಲ್ಲಿ ಅಗರಂ ಎಂದರೆ ಗೊಂಬೆ ಅಂತೂ ತಿಳಿದುಕೊಳ್ಬೇಕಾಗುತ್ತೆ. ತಂ ಪಡೆದ ತೆರದೇ ಚುಂಗವ್ಯ ಪಡೆದಳ್ ರತ್ನಂ ಎನಿಪ ಗೌರಲಾ ಸುತಯಂ. ಇಲ್ಲಿ ಚುಂಗವ್ಯ ನಾಯಕಿತಿ ಸ್ತ್ರೀಯಲ್ಲೇ ರತ್ನ ಎನಿಸಿದ ಗೌರಲಾದೇವಿಯನ್ನು ಮಗಳಾಗಿ ಪಡೆದಳು ಎಂದು ವರ್ಣನೆ ಮಾಡಿದ್ದಾರೆ. ಬೆಳ್ಳಪ್ಪ ನಾಯಕರು ಉಲ್ಲವೇ ನಾಯಕಿತಿ ಮತ್ತು ಚುಂಗವ್ಯ ನಾಯಕತಿಯ ಮತ್ತೆ ಅವರ ಮಕ್ಕಳ ಜೊತೆ ಸುಖ ಸಂಸಾರದಿಂದ ಜೀವನ ನಡೆಸುತ್ತಿದ್ದರು. ಇಲ್ಲಿ ಬೆಳ್ಳಪ್ಪ ನಾಯಕರನ್ನು ಮಹೇಶ್ವರ ಗಣಾವತಾರಿ ಎಂದು ಹೊಗಳಿದ್ದಾರೆ. ಇಂತಹ ಸಮಯದಲ್ಲಿ ನೀರಗುಂದ ನಾಡು ಕುಮಾರವಿತ್ತೀಯದಲ್ಲಿ ಬೆಳ್ಳಪ್ಪ ನಾಯಕರು ಕಲಿದೇವರ ದೇವಾಲಯವನ್ನು ನಿರ್ಮಾಣ ಮಾಡಿದರು. ಈ ವೇಳೆ ಮದನಾರಿ ಮತ್ತು ಸುರಗಣಾಂಬಿಕೆಯ ಕಲ್ಯಾಣೋತ್ಸವ ಮಾಡಿದರು. ಈ ಕಲ್ಯಾಣೋತ್ಸವಕ್ಕೆ ಸುರಸಹಿತ ಇಂದ್ರರು ಸಾಕ್ಷಿಯಾಗಿದ್ದರು ಎಂದು ವರ್ಣನೆ ಮಾಡಿದ್ದಾರೆ. ಇಲ್ಲಿ ಮದನಾರಿ ಮತ್ತು ಸುರಗಣಾಂಬಿಕೆ ಅಂದರೆ ಮದನಾರಿ ಅಂದರೆ ಶಿವ ಎಂದು ಭಾವಿಸ್ಕೋಬೇಕಾಗುತ್ತೆ. ಸುರಗಣಾಂಬಿಕೆ ಅಂದರೆ ಪಾರ್ವತಿ. ಅದರ ನಂತರ ದೇವಾಲಯದ ಅರ್ಚಕರ ಬಗ್ಗೆ ಮಾಹಿತಿ ಸಿಗುತ್ತೆ. 1087 ಕಲ್ಯಾಣ ಶಕ್ತಿ ಪಂಡಿತರ ತಮ್ಮ ಕರಿಯಜೀಯ, ಕರಿಯಜೀಯರ ಮಗ ಮತ್ತು ದೇವರಸಿ ಪಂಡಿತರ ತಮ್ಮ ಎನಿಸಿದ ಧರ್ಮರಸಿ ಪಂಡಿತರು ಈ ದೇವಾಲಯದ ಅರ್ಚಕರಾಗಿದ್ದರು ಎಂದು ಮಾಹಿತಿ ಸಿಗುತ್ತೆ. ಅದರ ನಂತರ ನಮಗೆ ಅವರಿಗೆ ಅಂದರೆ ಬೆಳ್ಳಪ್ಪ ನಾಯಕರು
ಧರ್ಮರಸಿ ಪಂಡಿತರಿಗೆ ದಾನ ಕೊಟ್ಟಿದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಅಂದರೆ ಕೆರೆಯ ಕೆಳಗೆ ಮತ್ತು ಊರಿನ ಹಲವು ಪ್ರದೇಶಗಳಲ್ಲಿ ದಾನ ಕೊಟ್ಟಿದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ನಂತರ ಧರ್ಮರಸಿ ಪಂಡಿತರು ತಮ್ಮ ಗೋವು ಮತ್ತು ವಸ್ತ್ರಗಳನ್ನು ಕೊಟ್ಟು ನೆಲ್ಲಿಯ ಗುಂಡಿಯನ್ನು ನಿರ್ಮಿಸಿದರು ಮತ್ತು ಕೆರೆಯನ್ನು ಕಟ್ಟಿಸಿದರು. ಇದಕ್ಕೆ ಸಮಸ್ತ ಬಿದರೆಯ ಪ್ರಜೆಗಳು ಸಾಕ್ಷಿಯಾಗಿದ್ದರು. ಇಲ್ಲಿ ಗೌರಲಾದೇವಿಯನ್ನು ರಾಜ ನರಸಿಂಹನಿಗೆ ಮದುವೆ ಮಾಡಿಕೊಡಲಾಗಿತ್ತು. ಈ ಗೌರಲಾದೇವಿಯ ಮಗನೇ ಎರೆಯಾಂಗ. ಈ ಎರೆಯಾಂಗ ಇಂದಿನ ಕೆಂಬಾಳು ಪ್ರಾಂತ್ಯವನ್ನು ಆಳುತ್ತಿದ್ದನು. ಈ ಮಾಹಿತಿ ನಮಗೆ ಎಲ್ಲಿ ಸಿಗುತ್ತೆ ಅಂದರೆ ಕೆಂಬಾಳಿನ ಒಂದು ಶಾಸನದಲ್ಲಿ ಸಿಗುತ್ತೆ. ನಂತರ ಶಿವಸ್ತುತಿಯಾಗಿದೆ, ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ನಮಗೆ ಖುಷಿಯ ವಿಚಾರ ಎಂದರೆ ಈ ದೇವಸ್ಥಾನದ ಮೂಲ ವಸ್ತುವಿಗೆ ಏನು ಧಕ್ಕೆಯಾಗಿಲ್ಲ. ಮೇಲ್ಗಡೆ ಗೋಪುರ ಮಾತ್ರ ಇಂದಿನ ಕಾಲಕ್ಕೆ ಬದಲಾಯಿಸ್ಕೊಂಡಿದ್ದಾರೆ. ನಂತರ ಹೊಯ್ಸಳ ವಾಸ್ತುಶಿಲ್ಪಿಯನ್ನು ಹಾಗೆ ಉಳಿಸ್ಕೊಂಡು ಹೋಗಿದ್ದಾರೆ, ಅದು ತುಂಬ ಸಂತೋಷದ ವಿಚಾರ. ಇಲ್ಲಿ ಶಾಸನಕ್ಕೂ ಮಂಟಪ ಕಟ್ಟಿದ್ದಾರೆ, ಯಾವುದೇ ಹಾನಿ ಆಗಬಾರ್ದು ಅಂತ. ನಂತರ ಇಲ್ಲಿ ಎಂದಿನ ಸಾಲದಂತೆ ಎರಡು ಜಗುತಿ ಇದೆ, ನೀವು ಹೊಯ್ಸಳ ಶೈಲಿಯನ್ನು ನೋಡ್ಬೋದು. ನಿಮಗೆ ಇಲ್ಲಿ ಕಾಣ್ಬೋದು ಒಂದು ಗರ್ಭಗುಡಿಯ ಎದುರುಗಡೆ ಒಂದು ಮಂಟಪ ಇದೆ. ಇದು ಬಹುಶಃ ಆ ಕಾಲಕ್ಕೆ ನೃತ್ಯ ಮಂಟಪವಾಗಿರಬಹುದು, ಇಲ್ಲಾಂದರೆ ರಾಜ ಪ್ರಮುಖರು ಬಂದರೆ ದೇವಸ್ಥಾನವನ್ನು ದೇವರನ್ನು ನೋಡುವುದಕ್ಕೆ ಎತ್ತರದ ಸ್ಥಾನದಲ್ಲಿ ಕಾಣುವುದಕ್ಕಾಗಿ ಮಂಟಪವನ್ನು ನಿರ್ಮಾಣ ಮಾಡಿರ್ಬೋದು. ಸದ್ಯಕ್ಕೆ ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡ್ತಿದ್ದಾರೆ. ಜೀರ್ಣೋದ್ಧಾರ ಮಾಡಿ ಇನ್ನೂ ಕುಂಭಾಭಿಷೇಕ ಆಗಿಲ್ಲ. ಇದು ದೇವಾಲಯದ ಕಂಬಗಳು ನಿಮಗೆ ಕಾಣುತ್ತೆ, ಹಾಗೆ ಹೊಯ್ಸಳರ ವಾಸ್ತುಶಿಲ್ಪವನ್ನು ಹಾಗೆ ಉಳಿಸ್ಕೊಂಡು ಹೋಗ್ತಿದ್ದಾರೆ.